श्री गुरुभ्यो नमः। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। श्री वीरब्रह्मेन्द्र महास्वामी कालज्ञानवन्नु ईगागले ಮೊದಲನೆಯ ಭಾಗದಲ್ಲಿ ಅವರ ಜನನ ಬಗ್ಗೆ ತಿಳ್ಕೊಂಡಿದ್ವಿ. ತದನಂತರದಲ್ಲಿ ಅವರು ಯಾವ ರೀತಿ ದೇಶವನ್ನು ಸಂಚಾರ ಮಾಡಿದರು, ತಮಿಳುನಾಡು ಆಂಧ್ರ ಕಡೆ ಸಂಚಾರ ಮಾಡಿ ಏನೇನು ತಿಳ್ಕೊಂಡ್ರು ಅನ್ನೋದನ್ನು ಒಂದನೇ ಭಾಗದಲ್ಲಿ ನಾವು ನೋಡಿದ್ದೀವಿ. ಆ ಭಾಗವನ್ನು ನೀವು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ದಲ್ಲಿ ಅದರ ಲಿಂಕ್ ಇದೆ, ಅದನ್ನು ನೀವು ಮೊದಲನೇ ಭಾಗವನ್ನು ನೋಡಬಹುದು. ಎರಡನೇ ಭಾಗದೊಳಗೆ ಅವರು ಕಾಲಜ್ಞಾನಕ್ಕೆ ಪ್ರವೇಶವನ್ನು ಪಡೆಯೋ ಸಂದರ್ಭದಲ್ಲಿ ಕಾಲಜ್ಞಾನ ಬರೆಯೋದಕ್ಕಿಂತ ಮುಂಚೆ ಅವರೊಬ್ಬರು ಏನಾಗಿದ್ದರು ಅಂತಂದರೆ ಒಬ್ಬ ದೊಡ್ಡ ತತ್ವಜ್ಞಾನಿಯಾಗಿದ್ದರು. ತೆಲುಗಿನ ಮೊದಲ ತತ್ವ ಪದಕಾರ ಅಂಥೇಳಿ ಅವ್ರನ್ನ ಕರೀತಾರೆ. ಆಂಧ್ರದ ಸರ್ವಜ್ಞ ಅಂಥೇಳಿ ನಿಮಗೆ ಗೊತ್ತಿರ್ಬೋದು, ವೇಮನರು ಅಂಥೇಳಿ. ವೇಮನರಿಗೂ ಮತ್ತು ಇವರಿಗೂ ಸ್ವಲ್ಪ ವರ್ಷಗಳ ವ್ಯತ್ಯಾಸ ಅಷ್ಟೇ. ವೇಮನರು ಕೂಡ ಒಬ್ಬ ಮಹಾ ದೊಡ್ಡ ವಿದ್ವಾಂಸ, ತತ್ವಪದಕಾರ, ಸಮಾಜದಲ್ಲಿ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡು ಸಮಾಜದ ಉದ್ಧಾರಕ್ಕಾಗಿ ಭಾಳ ಪರಿಶ್ರಮಿಸಿದರು. ಅದೇ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ತಮ್ಮ ತತ್ವಗಳ ಮೂಲಕ ಪ್ರತಿಯೊಂದನ್ನು ಸಮಾಜದಲ್ಲಿ ತಿದ್ದಬೇಕು ಅಂಥೇಳಿ ಹೊರಟಿದ್ರು. ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೆಲವೊಂದು ತತ್ವ ಪದಗಳನ್ನು ಹೇಳಿದ್ದಾರೆ, ಎಷ್ಟು ಅದ್ಭುತವಾದದ್ದು ಅಂತಂದರೆ, ಚಿಲ್ಲರೆ ಕಲ್ಲಿಗೆ ನಮಿಸುತ್ತಲಿದ್ದರೆ ಚಿತ್ತವು ಕೆಡುವುದು ಎಲೋ ಎಲೋ, ಚಿತ್ತದಲ್ಲಿಯೇ ಚಿನ್ಮಯ ಜ್ಯೋತಿಯ ಕಾಣುತ್ತಾ ನಡೆಯುವುದು ಚಲೋ ಚಲೋ ಅಂಥೇಳಿ. ಯಾಕಂದರೆ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾರೆ. ನೀರಲ್ಲಿ ಮುಳುಗಿ ಗುಣಗುತ್ತಲಿದ್ದರೆ ಸ್ಥಿರತೆಯು ಕೆಡುವುದು ಎಲೋ ಎಲೋ, ನಿನ್ನೊಳಗಿರುವ ನಿರ್ಮಲ ಜ್ಯೋತಿಯ ಕಾಣುತ್ತಾ ನಡೆಯುವುದು ಚಲೋ ಚಲೋ, ಕಾಡು ಮೇಡುಗಳ ಅಲಿಯುತ್ತಲಿದ್ದರೆ ಬುದ್ಧಿಯು ಕೆಡುವುದು ಎಲೋ ಎಲೋ, ಬುದ್ಧಿಯೊಳಗಿರುವ ಹುಣ್ಣಿಮೆ ಚಂದ್ರನ ಕಾಣುತ್ತಾ ನಡೆಯುವುದು ಚಲೋ ಚಲೋ. ನೋಡ್ರಿ, ನಾವು ಭಕ್ತಿಯನ್ನು ಹೆಂಗೆ ಮಾಡ್ತೀವತ್ತಂದ್ರೆ, ಕೆಲವೊಂದು ಭಕ್ತಿ ಅಂಧಶ್ರದ್ಧೆಯಿಂದ ಕೂಡಿರುವಂಥದ್ದು. ಯಾಕಂದರೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ನಿಜವಾದ ಭಕ್ತಿಯನ್ನು ಆ ಮನಸ್ಸಿನಲ್ಲಿ ಆ ದೈವೀ ಭಾವನೆಯನ್ನು ತಂದು ಮಾಡೋದಕ್ಕಿಂತ ಹೆಚ್ಚು ಮಂದಿ ಎಲ್ಲರೂ ನಾವು ನಮ್ಮತನವನ್ನು ತೋರಿಸ್ಬೇಕು, ಮಂದಿನೂ ಭಕ್ತಿ ಮಾಡ್ಲಿಕ್ಕತ್ತಾರೆ, ನಾವು ಭಕ್ತಿ ಮಾಡಬೇಕು ಅಂಥೇಳಿ ನಾವು ಏನು ಮಾಡ್ತೀವಿ ಅಂದರೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡ್ಕೊತ ಹೋತೀವಿ. ಅಂಥದನ್ನು ಮಾಡಬೇಡ್ರಿ ಅಂಥೇಳಿ ಅವರು ತಮ್ಮ ತತ್ವಗಳ ಮೂಲಕ ಸಾರ್ತಿದ್ರು. ಅದಾದ ನಂತರ ಈ ಕಾಲಜ್ಞಾನವನ್ನು ಬರೀಬೇಕು ಅಂಥೇಳಿ ಅವರಿಗೆ ಅಪಾರವಾದಂತಹ ಜ್ಞಾನ ಸಿದ್ಧಿ ಆಯಿತು. ಜ್ಞಾನ ಸಿದ್ಧಿ ಆದ ನಂತರ ಅವರೇನು ಮಾಡಿದರು ಅಂತಂದರೆ, ಸಾಕ್ಷಾತ್ ಪರಮಾತ್ಮನ ಆ ದಿವ್ಯ ವಾಣಿಯನ್ನು ನಾನು ಎಲ್ಲರಿಗೂ ಸಾರಬೇಕು, ಅದರಿಂದ ಏನೇನು ಕೆಡಕಾಗ್ತದೆ ಒಳಿತಾಗ್ತದೆ ಅನ್ನೋದನ್ನು ಸಾರಬೇಕು ಅಂಥೇಳಿ ವಿಚಾರ ಮಾಡಿದ್ರು. ಹಲವಾರು ಜನ, ಸಾಕಷ್ಟು ಜನ ನಮ್ಮ ಭಾರತದೊಳಗೆ ಕಾಲಜ್ಞಾನವನ್ನು ಬರೆದಾರ. ನಿಮಗೂ ಅದು ಗೊತ್ತಿದ್ದಿರುವಂಥ ವಿಷಯ. ಕಾಲಜ್ಞಾನದಲ್ಲಿ ಪ್ರಪ್ರಥಮವಾಗಿ ಕಾಲಜ್ಞಾನವನ್ನು ಭಾರತದಲ್ಲಿ ಬರೆದವರು ವ್ಯಾಸರು ಅಂಥೇಳಿ ಒಂದು ಕಡೆ ಉಲ್ಲೇಖ ಅದ. ಅಂದರೆ ಮೊಟ್ಟ ಮೊದಲ ಕಾಲಜ್ಞಾನಿಗಳಲ್ಲಿ ವ್ಯಾಸರು ಮೊದಲಿಗರು. ಈ ಕಾಲಜ್ಞಾನವನ್ನು ಬರೆಯುವಂಥ ಸಂದರ್ಭದೊಳಗೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಕಡೆ ಬರೀತಾರೆ, ಏನಪ್ಪ ಅಂತಂದರೆ, ಈ ಜಗತ್ತನ್ನು ಈ ಭೂಮಿಯನ್ನು ಏನಪ್ಪ ಅಂತಂದರೆ ಆಳುವಂತಹ ಒಂದು ದೇಶ, ಒಬ್ಬ ಮಹಿಳೆ ಈ ಭೂಮಿಯನ್ನು ಆಳತಾಳ, ಎಲ್ಲ ದೇಶಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೋತಾಳ ಅಂಥೇಳಿ ಅವರು ಹೇಳಿದರು. ಅದು ವಿಕಟಾವತಿ ಅಂಥೇಳಿ ಅವರು ಉಲ್ಲೇಖ ಮಾಡಿದರು. ನೋಡ್ರಿ, ಅವರ ಉಲ್ಲೇಖದೊಳಗೆ ಎಷ್ಟು ಸ್ಪಷ್ಟ ಅದ ಅಂತಂದರೆ, ವಿಕಟಾವತಿ ಅಂತಂದ್ರೆ ವಿಕ್ಟೋರಿಯಾ ರಾಣಿ ಅಂಥೇಳಿ. ವಿಕ್ಟೋರಿಯಾ ರಾಣಿ ಹೆಂಗೆ ಬ್ರಿಟಿಷರು ಇಡೀ ನಮ್ಮ ಎಲ್ಲ ಭೂಮಿಯ ಮೇಲಿನ ದೇಶಗಳನ್ನು ತಮ್ಮ ವಶಕ್ಕೆ ಪಡ್ಕೋಬೇಕು ಅಂಥೇಳಿ ಆಳ್ತಿದ್ರು. ಈ ವಿಷಯವನ್ನು
ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಆವಾಗಲೇ ಅದನ್ನು ಉಲ್ಲೇಖ ಮಾಡಿದರು. ನಮ್ಮ ಭಾರತದೊಳಗೆ ಹೆಂಗೆ ಕಾಲಜ್ಞಾನವನ್ನು ನಿರೂಪಿಸ್ಯಾರೋ ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿಯೂ ಕಾಲಜ್ಞಾನವನ್ನು ಉಲ್ಲೇಖ ಮಾಡುವಂಥ ಸಾಕಷ್ಟು ಜನರಿದ್ದರು. ನಿಮಗೆಲ್ಲ ಗೊತ್ತಿರ್ಬೋದು, ಫ್ರೆಂಚ್ ಜ್ಯೋತಿಷಿ ಒಬ್ಬರು ಯಾರು ಅಂತಂದರೆ ನಾಸ್ಟ್ರಾಡಾಮಸ್ ಅಂತ ನೀವು ಕೇಳಿರ್ಬೋದು. ಈ ಕೆಲವು ವರ್ಷಗಳ ಹಿಂದೆ 2012 ಇಡೀ ಭೂಮಿ ಪ್ರಳಯ ಆಗತೈತಿ ಅನ್ನುವಂತಹ ಒಂದು ಸುದ್ದಿ ಹರಿದು ಬಂದಿತ್ತು. ಅದು ಯಾರ ಕಾಲಜ್ಞಾನದ ಪ್ರಕಾರ ಅಂತಂದ್ರೆ ಅದು ನಾಸ್ಟ್ರಾಡಾಮಸ್ನ ಕಾಲಜ್ಞಾನ ಪ್ರಕಾರ. ಅಂದರೆ ಎಲ್ಲ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರುವಂತೆ ಅದು ಸಂಭವಿಸಲಿಲ್ಲ. ಕೆಲವೊಂದು ಕಡೆ ಪ್ರಕೃತಿ ವಿನಾಶಗಳು ಪ್ರಾರಂಭ ಆಗ್ತಾ ಹೋಯಿತು. ಆದರೆ ಭೂಮಿಯ ಮೇಲೆ ಎಲ್ಲ ದೇಶಗಳಿಗೆ ಪ್ರಳಯ ಆಗುವಂತಹ ಸೂಚನೆಯನ್ನು ನಾಸ್ಟ್ರಾಡಾಮಸ್ ಮೊದಲು ಕೊಟ್ಟಿದ್ದರು. ಹಿಂಗೆ ಬೇರೆ ಬೇರೆ ದೇಶದ ಕಾಲಜ್ಞಾನಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದೊಳಗಿರುವಂತಹ ಕಾಲಜ್ಞಾನಿಗಳು ಮೊದಲಿನಿಂದಲೂ ಅಂದರೆ ಪೂರ್ವಿಯಿಂದನೂ ಏನಪ್ಪ ಅಂತಂದರೆ ಅತಿ ನಿಖರವಾದ ಭವಿಷ್ಯವನ್ನು ನುಡಿಯುವಂಥವರಾಗಿದ್ದರು. ಅದರೊಳಗೆ ಕಾಲಜ್ಞಾನವನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾವ ರೀತಿ ಬರೆದಾರಂದರೆ ಗದ್ಯ ಮತ್ತು ಪದ್ಯದ ರೂಪದಲ್ಲಿ ಅವರು ಬರೆದಿದ್ದಾರೆ. ಸಾಕಷ್ಟು ಗದ್ಯ ಪದ್ಯಗಳು ಏನಪ್ಪ ಅಂತಂದರೆ ಅವು ನಿಖರವಾಗಿ ಇಷ್ಟೇ ಅಂಥೇಳಿ ಅವು ಸಿಕ್ಕಿಲ್ಲ. ಆದರೆ ಸಾಕಷ್ಟು ಸಿಕ್ಕಿವೆ. ಅವುಗಳಲ್ಲಿ ಗೋವಿಂದ ವಾಕ್ಯಮೂಲು ಅಂಥೇಳಿ ಅವರು ಬರೆದಿರುವಂತಹ ಪದ್ಯಗಳು ಬಹಳ ಅವು ನಿಖರವಾದಂಥ ಮಾಹಿತಿಯನ್ನು ಕೊಡ್ಕೊತ ಬರ್ತಾವೆ. ಅದರೊಳಗೆ ಈಗ ಹೆಂಗೆ ವೇಮನ ಸರ್ವಜ್ಞನ ರೀತಿ ಆಂಧ್ರದೊಳಗೆ ಪ್ರಸಿದ್ಧನಾಗಿದ್ದನು, ಹಂಗೆ ಅಲ್ಲೇ ಏನಪ್ಪ ಅಂತಂದರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಕೂಡ ಅಷ್ಟೇ ಪ್ರಸಿದ್ಧರಾಗ್ತಾರೆ. ಆದರೆ ಅವರಿಗೆ ಇವರಿಗೆ ಇರುವಂಥ ವ್ಯತ್ಯಾಸ ಏನಂತಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯಂದರನ್ನು ಹೊಂದಿದ್ದರು, ಆದರೆ ವೇಮನರು ಯಾವುದೇ ರೀತಿಯ ಶಿಷ್ಯಂದರನ್ನು ಹೊಂದಿರಲಿಲ್ಲ. ಅದಲ್ಲದೆ ವೇಮನರು ಸ್ವಲ್ಪ ಸಿಟ್ಟಿನ ಸ್ವಭಾವದವರಾಗಿದ್ದರು. ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವರು ಬಹಳ ಮೃದು ಮನಸ್ಸಿನ ವ್ಯಕ್ತಿಯಾಗಿದ್ದರು. ಅದರ ಜೊತೆ ಇವರ ತತ್ವಗಳು ಅಥವಾ ಇವರ ಕಾಲಜ್ಞಾನದಲ್ಲಿ ಯಾವ ರೀತಿ ಉಲ್ಲೇಖ ಆದ ಅಂದರೆ ಆಗುವಂತಹ ಸಮಸ್ಯೆಗಳು ಏನೇನೋ ಅದಾದ ನಂತರ ಸಮಸ್ಯೆಗಳು ಆದ ನಂತರ ಯಾವ ರೀತಿ ಒಳಿತಾಗುತ್ತೆ ಅನ್ನುವಂತಹ ವಿಷಯವನ್ನು ಬಹಳ ಸ್ಪಷ್ಟವಾಗಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ಅವರು ಏನು ಮಾಡಿರೋ ಅಂತಂದರೆ ಇಬ್ಬರು ಪ್ರಮುಖವಾದ ಶಿಷ್ಯಂದರು ಒಳಗೊಂಡಿದ್ದರು, ಒಬ್ಬರು ಕಕ್ಕಯ್ಯ ಮತ್ತು ಇನ್ನೊಬ್ಬರು ಸಿದ್ದಯ್ಯ ಅಂಥೇಳಿ. ಇದನ್ನು ಮೊದಲನೇ ಭಾಗದೊಳಗೂ ನಾನು ನಿಮಗೆ ತಿಳಿಸಿದ್ದೀನಿ. ಈ ಕಕ್ಕಯ್ಯ ಮತ್ತು ಸಿದ್ದಯ್ಯ ನೋಡ್ರಿ, ಕಕ್ಕಯ್ಯ ಇವ ಬ್ರಾಹ್ಮಣ ಜಾತಿಗೆ ಸೇರಿದವನಾಗಿದ್ದ, ಸಿದ್ದಯ್ಯ ಅನ್ನುವಂಥವನು ಇವನು ಮುಸ್ಲಿಂ ಆಗಿದ್ದ. ಸಿದ್ದಯ್ಯ ಮತ್ತು ಹೆಂಗ್ರಿ ಮುಸ್ಲಿಮರ ಇದರೊಳಗೆ ಸಿದ್ದಯ್ಯ ಅಂತ ಹೆಂಗೆ ಹೆಸರು ಬರ್ತತಿ ಅಂತ ನೀವು ಅನ್ಬೋದು. ಸಿದ್ದಯ್ಯನ ಮೊದಲನೇ ಹೆಸರು ಸೈಯದ್ ಅಂತ ಹೇಳಿತ್ತು. ಆ ಸೈಯದ್ ಅನ್ನುವಂಥ ಹೆಸರನ್ನು ಏನಪ್ಪ ಅಂತಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನೀನು ಸಿದ್ದಯ್ಯ ಆಗು ಅಂಥೇಳಿ ಅವನಿಗೆ ಆ ಕಾಲಜ್ಞಾನವನ್ನು ವಿವರಿಸಿ ತತ್ವ ಬೋಧನೆಯನ್ನು ಮಾಡಿ ತಮ್ಮ ಶಿಷ್ಯಂದ್ರನ್ನಾಗಿ ಸ್ವೀಕಾರ ಮಾಡಿರ್ತಾರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನಪ್ಪ ಅಂತಂದರೆ ಕಾಲಜ್ಞಾನ ಅದು ಭಾರತಕ್ಕೆ ಮಾತ್ರ ಸೀಮಿತವಾದುದಲ್ಲ, ಇಡೀ ನಮ್ಮ ಎಲ್ಲ ಭಾರತದ ಹೊರತಾಗಿ ಎಷ್ಟು ದೇಶಗಳದಾವು ಇಡೀ ಭೂಮಿಗೆ ಸಂಬಂಧಿಸಿದಂಗೆ ಅವರು ಆ ಕಾಲಜ್ಞಾನವನ್ನು ಬರಿತಾ ಹೋಗಿದ್ದರು. ಈ ಕಾಲಜ್ಞಾನದೊಳಗೆ ಒಂದು ವಿಶೇಷ ಏನಾಯ್ತು ಅಂದರೆ ಅವರ ಕಾಲಜ್ಞಾನ ಹೆಂಗಿತ್ತು ಅಂತಂದರೆ ಒಂದು ರೀತಿ ಭಯ ಹುಟ್ಟುವಂತಹ ಉತ್ಪಾತಗಳನ್ನು ಅವರು ಚಿತ್ರಿಸ್ತಾ ಹೋಗ್ತಾರೆ. ಅದಕ್ಕೆ ಇವರು ಕಾರಣನೂ ಕೊಡ್ತಾರೆ. ಏನಪ್ಪ ಅಂತಂದರೆ ಇದರಲ್ಲಿ ಮನುಷ್ಯನ ನೈತಿಕತೆಯ ಪತನ ಅನಾಚಾರಗಳೇ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಇವರು ವಿನಾಶವನ್ನಷ್ಟೇ ಹೇಳುವುದಿಲ್ಲ, ಅದರ ಜೊತೆ ನಾಶದ ಅನಂತರ ಅವು ಪುನರುಜ್ಜೀವನ ಹೆಂಗೆ ಗೊಳತಾವ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಬರ್ತಾರೆ. ಅದರ ಜೊತೆ ಅವರು ಏನೇ ಒಂದು ವಿಷಯ ಹೇಳ್ತಾರಪ್ಪ ಅಂತಂದರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ನನ್ನದು 11 ಆಗ್ತವೆ, 11 ಜನ್ಮವನ್ನು ನಾನು ಮತ್ತೆ ಮನುಷ್ಯನ ಅವತಾರವನ್ನು ವ್ಯಕ್ತಿ ಬನಗಾಪಲ್ಲಿಯಲ್ಲಿ 25 ತಪಸ್ಸು ಮಾಡಿದ ನಂತರ ವಿಕಾರಿ ನಾಮ ಸಂವತ್ಸರ ಆಷಾಢ ಶುದ್ಧ ತ್ರಯೋದಶಿ ಎಂದು ಮನುಷ್ಯನ ಅವತಾರವನ್ನು ಮುಗಿಸಿ ತದನಂತರ 32 ಮುಗಿದ ಮೇಲೆ ಮತ್ತೆ ವೀರಭೋಗ ವಸಂತರಾಯರದೇ ಸಿಂಹಾಸನ ಅದನ್ನು ನಾನು ಆಳ್ತೀನಿ ಅಂಥೇಳಿ
ಅವರು ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಯಾಕಂತಂದರೆ ಸಾಮವೇದ ಮಂತ್ರಘೋಷದೊಂದಿಗೆ ಬಾಲ್ಯ ಯೌವನ ಪ್ರೌಢ ಇದಾದ ನಂತರ ವೀರಭೋಗ ವಸಂತರಾಯನ ಚರಿತೆಯ ಗಾನವನ್ನು ಅವರು ಮಾಡ್ತಾ ಹೋಗ್ತಾರೆ. ಹೂ ಮಳೆಯು ಸುರಿತಾ ಹೋಗ್ತದೆ, ಆ ಮುಂದಿನ ಅಮಾವಾಸ್ಯೆಯಂದು ಚಂದ್ರೋದಯವಾಗ್ತದೆ, ಬಾಣು ಕೆಂಪಾಗ್ತೈತಿ, ಗಗನದಲ್ಲಿ ಬಿರುಧ್ವನಿಗಳು ಹುಟ್ಟುತ್ತಾವು, ಗ್ರಾಮ ಪಟ್ಟಣಗಳಲ್ಲಿ ನೆತ್ತರ ಮಳೆಯಾಗುತ್ತದೆ, ಪಟ್ಟಣಗಳಲ್ಲಿ ಲಕ್ಷ್ಮೀದೇವಿ ಉದ್ಭವಿಸುತ್ತಾಳೆ, ವೀರಯೋಗಿ ಬರುತ್ತಿರುವನೆಂದು ಧರಣಿ ನುಡಿಯುತ್ತಾ ಹೋಗ್ತದೆ, ನಂತರ ಆಕಾಶದಿಂದ ಗಂಗೋದಕ ಹರಿದು ಬರುವುದು, ಸಾಗರಗಳು ಉಕ್ಕುವುದು, ವಾದ್ಯಗಳ ಧ್ವನಿ ಕೇಳಿಬರುವುದು, ಅನಂತರ ಪೂರ್ವದಲ್ಲಿ ಧರ್ಮ ನಡೆಯದಂತೆ ಮುಂದೆಯೂ ಧರ್ಮವನ್ನು ನಾನು ನಡೆಸ್ತಾ ಹೋಗ್ತೀನಿ, ನಾನಾ ವರ್ಣಗಳಲ್ಲಿ ಸಜ್ಜನರಾದವರು ಯಾರಿರೋರು ಅಂಥವರನ್ನು ನಾನು ರಕ್ಷಣೆ ಮಾಡೇ ಮಾಡ್ತೀನಿ, ಇದು ಎಂದೂ ತಪ್ಪದು, ಧರ್ಮವು ನಿಜವಾದರೆ ಇದೂ ಕೂಡ ನಿಜವಾಗಬೇಕು ಅನ್ನುವಂಥದ್ದನ್ನು ಈ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಭಾಳ ಚೆನ್ನಾಗಿ ಸಾರಿ ಹೋದರು. ಯಾಕಂತಂದ್ರೆ ನೋಡ್ರಿ, ಅವ್ರು ಏನು ಹೇಳಿದರು ಅಂತಂದ್ರೆ, ಸುಮಾರು 5000 ವರ್ಷಗಳ ನಂತರನ ಯಾವ ರೀತಿ ಭೂಮಿ ಮ್ಯಾಗ ಅವು ಘಟನೆಗಳು ಘಟಿಸ್ತಾವ ಅನ್ನೋದನ್ನು ಸ್ಪಷ್ಟವಾಗಿ 5000 ವರ್ಷಗಳ ನಂತರನೂ ಏನಾಗ್ತೈತೆ ಅನ್ನೋದನ್ನು ಅವರು ಬರೆದಿದ್ದರು. ಅವರ ಈ ಘಟನೆಗಳನ್ನು ಹೆಂಗೆ ನಾವು ವಿಶ್ಲೇಷಣೆ ಮಾಡಬೇಕು ಅಂತಂದರೆ, ಈಗ ಭೂಮಿ ಮ್ಯಾಗ ನಮ್ಮ ದೇಶ ಆಗಲಿ ಅಥವಾ ಬೇರೆ ದೇಶ ಆಗಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಏನಪ್ಪ ಅಂತಂದ್ರೆ ಘಟನೆಗಳು ಘಟಿಸ್ತಾವ, ಆ ಘಟನೆ ಘಟಿಸಿದ ಆ ಅಂಶವನ್ನು ಇಟ್ಟುಕೊಂಡು ಈಗಿರುವಂತಹ ಆ ಕಾಲಜ್ಞಾನದಲ್ಲಿ ನಾವು ಹುಡುಕ್ತಾ ಹೋದರೆ ಆ ಘಟನೆಗಳು ಘಟಿಸ್ತಾವ ಅನ್ನುವಂತಹ ಉಲ್ಲೇಖ ಆ ಕಾಲಜ್ಞಾನದಲ್ಲಿ ಬರ್ತದೆ. ಅದು ಅವರ ಅವತಾರ ಇನ್ನೂ ಆಗಲಿಕ್ಕೆ ಎಷ್ಟು ವರ್ಷಗಳು ಬೇಕೋ, ಅವರ ಅವತಾರ ಆಗಿದೆಯೋ ಇಲ್ಲವೋ ಅದು ಇನ್ನೂ ಅಸ್ಪಷ್ಟವಾಗಿ ಉಳಿದಿದೆ ಅದು. ಆದರೆ ಈಗ ನಡೆಯುವಂತಹ ಘಟನೆಗಳ ಬಗ್ಗೆ ಉಲ್ಲೇಖ ಮಾತ್ರ ಅವರ ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅದರ ಜೊತೆ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ, ಉತ್ತರದ ದೇಶದಲ್ಲಿ ವೈಶ್ಯ ಕುಲದಲ್ಲಿ ಉತ್ತಮ ಗಂಧಿಯೊಬ್ಬ ಹುಟ್ಟುತ್ತಾನಯ್ಯ, ಹದ್ದಿನಲ್ಲಿ ಎಲ್ಲ ದೇಶಗಳವರೆಲ್ಲ ಸತ್ಯದಲ್ಲಿ ಪೂಜೆ ಕೈಗೊಳ್ಳುತ್ತಾರಯ್ಯ ಅಂಥೇಳಿ. ಇದರ ಅರ್ಥ ಹಿಂಗೈತ್ಲ, ಈ ಉತ್ತರ ಭಾರತದ ಉತ್ತರ ಭಾಗದಲ್ಲಿ ಒಬ್ಬ ಉತ್ತಮವಾದಂತಹ ಒಬ್ಬ ವ್ಯಕ್ತಿ ಗಂಧಿ ಹುಟ್ಟುತ್ತಾನಯ್ಯ ಅಂತ ಹೇಳಿದರು. ಗಾಂಧಿ ಅಂತಂದರೆ ನೋಡ್ರಿ, ಗಾಂಧೀಜಿ ಹುಟ್ಟುವಂತಹ ಆ ಸೂಚನೆಯನ್ನು ಅವರು ಕೊಟ್ಟಿದ್ದರು. ಅದಲ್ಲದೆ ಹದ್ದಿನಲ್ಲಿ ಎಲ್ಲ ದೇಶಗಳವರೆಲ್ಲ ಸತ್ಯದಲ್ಲಿ ಪೂಜೆ ಕೈಗೊಳ್ಳುವರು ಅಂಥೇಳಿ. ಅಂದರೆ ಗಾಂಧೀಜಿಯವರು ಎಷ್ಟು ಸತ್ಯ ಮಾತಾಡಬೇಕು, ಆ ಸತ್ಯದಿಂದನೇ ಎಲ್ಲವೂ ಸಾಧ್ಯ, ಅಹಿಂಸೆಯನ್ನು ನಾವು ಅಹಿಂಸೆಯ ಮಾರ್ಗವನ್ನು ಹಿಡಿಯಬೇಕು, ಸುಳ್ಳು ಮಾತಾಡಬಾರ್ದು ಅನ್ನೋದನ್ನು ಸಾರಿದ್ದಾರೆ ಅನ್ನುವಂಥ ಈ ವಿಷಯ ನಿಮಗೆ ಈಗಾಗಲೇ ಅದು ಗೊತ್ತಿದೆ. ಹಿಂಗೇನಪ್ಪ ಅಂತಂದರೆ ಅವರು ತಮ್ಮ ಕಾಲಜ್ಞಾನದಲ್ಲಿ ಆವಾಗಲೇ ಬರೆದಿದ್ದರು. ಅದಲ್ಲದ ಇವರು ಏನು ಬರೀತಾರಪ್ಪ ಅಂತಂದರೆ, ಈ ಕತ್ತಲು ಕವಿದರೆ ಗಂಟೆಯಲ್ಲಿ ಇದ್ದಕ್ಕಿದ್ದೊಲೆ ಜಲವಿಂಗತಯ್ಯ, ಗಂಟೆ ಕಳೆದೊಡನೆ ಹಿಂದಿನಂತೆ ಬರೀ ನೆಲವು ಕಂಡು ಬಂದಿತಯ್ಯ, ಬುಳುಬುಳನೆ ಗಂಗೆ ಉಕ್ಕೇರಿತಿರುವಾಗ ಗಾಬರಿಯಲ್ಲಿ ಜನ ಭಯಭೀತರಾಗುವರಯ್ಯ, ಬಲವಾದ ನೆರೆಯ ಬಿರು ಸೆಳವಿನಿಂದ ಜನರು ಉರುಳಿ ಉರುಳ ತೋಡಿ ಹೋದಾರಯ್ಯ ಅಂಥೇಳಿ. ನೀರಲ್ಲಿ ಕೊಚ್ಚಿ ಹೋದವರೆಲ್ಲ ಲಕ್ಷ್ಯಕ್ಕೆ ಮೀರಿ ಇರುತ್ತಾರಯ್ಯ, ಮೇಲಾಗಿ ಗಿಡಮರ ಪೊದೆಗಳಲ್ಲಿ ಪ್ರೇತಗಳು ಬಹಳ ಇರುತ್ತಾವಯ್ಯ, ನೆರೆಯಳೆಯ ಅಲ್ಲಲ್ಲಿ ಕಂಡಂಥ ಹೆಣಗಳನ್ನು ಎತ್ತುತ್ತಾರಯ್ಯ, ಆಳದ ಆ ಹೊಳೆಯುದ್ದಕ್ಕೂ ಇರುವಂತಹ ಹಳ್ಳ ಕೊಳ್ಳದಿ ಹೆಣಗಳೇ ಹೆಣಗಳು ಅಂಥೇಳಿ ಅವರು ಒಂದು ಉಲ್ಲೇಖ ಮಾಡ್ತಾರೆ. ಈ ಲಕ್ಷಗಟ್ಟಲೆ ಜನ ಸಾಯುವಂತಹ ಉಲ್ಲೇಖ ಎಲ್ಲಿ ಬರ್ತದೆ ಅಂತಂದರೆ, ಸುಮಾರು ವರ್ಷಗಳ ಹಿಂದೆ ಒಂದು ಸುನಾಮಿ ಅಂಥೇಳಿ ಏನು ಸಮುದ್ರದೊಳಗೆ ಅದು ಉದ್ಭವ ಆಯಿತು, ಆ ಸಮುದ್ರದ ತೆರೆಗಳು ಏನು ಬಂದುಬಿಟ್ಟಲ್ಲ, ಆವಾಗ ಲಕ್ಷಗಟ್ಟಲೆ ಜನ ಸತ್ತಿದ್ರು ಅನ್ನುವಂತಹ ವಿಷಯ ನಮಗೂ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು. ಆದರೆ ಎಲ್ಲಿ ಜನಗಳ ಸತ್ತರು ನೋಡ್ರಿ, ಆ ಪ್ರದೇಶಕ್ಕೆ ರಾತ್ರಿ ಸಮಯದೊಳಗೆ ಹೋದಾಗ ಅಲ್ಲಿ ಪ್ರೇತಗಳ ಸಂಚಾರ ಇತ್ತು ಅಂಥೇಳಿ ಕೆಲವೊಂದಿಷ್ಟು ಆ ಸಂತರು ಅದನ್ನು ಉಲ್ಲೇಖನ ಮಾಡಿದರು. ನೋಡ್ರಿ, ಈ ವಿಚಾರ ಎಷ್ಟೋ ವರ್ಷಗಳ ಹಿಂದೆ ಬರೆದಂತಹ ಕಾಲಜ್ಞಾನದಲ್ಲಿ ಇದು ಉಲ್ಲೇಖ ಆಗಿತ್ತು. ಈ ಇಡೀ ಪದ್ಯವನ್ನು ಗ್ರಹಿಸಿ ಹೇಳುವುದರಲ್ಲಿ ಕೆಲವೊಂದಷ್ಟು ಗೊಂದಲಗಳಿವೆ ಅಂಥೇಳಿ ನೀವು ಅನ್ಕೋಬೋದು. ಆದರೆ ಮೊದಲ 2 ಸಾಲುಗಳಲ್ಲಿ ಈ ಗೊಂದಲ ಕಾಣಿಸದು. ಈಶಾನ್ಯ ದಿಕ್ಕಿನಿಂದ ವಿಷಗಾಳಿ ಬೀಸಿ ಬಹು ಜನರ ಸಾವು ಸಂಭವಿಸುತ್ತದೆ ಅಂಥೇಳಿ ಈ ಮಾತಿಗೆ ಕ್ರಿಸ್ತ ಶಕ 1660
ಮಹಾನಗರದ ಲಂಡನ್ದಲ್ಲಿ ಪ್ಲೇಗ್ ಮಾರಿ ಕಾಣಿಸ್ಕೊಂಡಿತು. ಮೊದಲನೇದಾಗಿ ಪ್ಲೇಗ್ ಮಾರಿ ಕಾಣಿಸ್ಕೊಂಡ ನಂತರ ಎರಡನೇದಾಗಿ ಬಂದಂತಹ ಈ ಕೊರೋನಾ ಸಂದರ್ಭದೊಳಗೆ ಕೊರೋನಾನು ಈಶಾನ್ಯದಿಂದ ಬಂದಂತಹ ಒಂದು ವಿಷಗಾಳಿಯಾಗಿತ್ತು. ನೋಡ್ರಿ, ಇದನ್ನೆಲ್ಲ ಮೊದಲ ಹೆಂಗೆ ಅವರು ತರಕ ಮಾಡಿದ್ರು ಅನ್ನೋವಂಥದ್ದು ಈ ಭಾಳ ಇದೊಂದು ವಿಚಿತ್ರ ಅನಿಸ್ಬೋದು ನಮಗೆ. ಆದರೆ ಕೆಲವೊಂದು ಸಾಧು ಸಂತರು ಸಿದ್ಧಿ ಪುರುಷರು ಆ ಕಲೆಯನ್ನು ಆ ಸಿದ್ಧಿಯನ್ನು ಅವರು ಪಡ್ಕೊಂಡಿರ್ತಾರೆ. ಅವರು ದೇವರ ಅವತಾರ ಆಗಿ ನಮ್ಮ ಭೂಮಿ ಮ್ಯಾಗ ಬಂದ ಇಂತಹ ಕೆಲವೊಂದು ವಿಷಯಗಳನ್ನು ಅವರು ಜನರಿಗೆ ತಿಳಿಸ್ತಾ ಹೋಗ್ತಿದ್ರು. ಹೀಗಿರುವಾಗ ಒಂದು ಸಲ ಏನಾಗಿತ್ತು ಅಂತಂದರೆ, ಆಯುದು ಸಾವಿರದಾಚೆ ಬಹುಧಾನ್ಯದಲ್ಲಿ ಸಕಲ ಜಾತರು ಒಂದಾದರಯ್ಯ, ನಾಡಿನ ಬಡವ ಬಲ್ಲಿದರೆಲ್ಲ ಒಂದಾಗುವ ಯೋಗ ಬಂದಾತಯ್ಯ ಅಂಥೇಳಿ ಒಂದು ಕಡೆ ಸಾರ್ತಾರವ್ರು. ಏನು ಅಂತಂದರೆ, 5000 ಎಂದರೆ 21ನೇ ಶತಮಾನದ ಒಂದು ಲೆಕ್ಕಾಚಾರದ ಪ್ರಕಾರ 21ನೇ ಶತಮಾನದೊಳಗೆ ಏನು ಚಳುವಳಿಗಳೆಲ್ಲ ಪ್ರಾರಂಭ ಆಯಿತು, ರಷ್ಯಾದ ಕ್ರಾಂತಿ ಆಗಿರ್ಬೋದು ಅಥವಾ ಸರ್ವಾಧಿಕಾರದ ಆಡಳಿತ ಆಗಿರ್ಬೋದು, ಈ ಸಂದರ್ಭದೊಳಗೆ ಈ ನಮ್ಮ ಭಾರತದಲ್ಲಿ ಗಾಂಧೀಜಿಯ ಸಮತಾವಾದ, ಸಮಾಜವಾದ ಇವೆಲ್ಲ ಇವರ ಮಾತಿಗೆ ಒಂದು ಪುಷ್ಟೀಕರಣ ನೀಡುವಂಥದ್ದು ಅಂಥೇಳಿ ನಾವಿಲ್ಲಿ ಹೇಳಬಹುದು. ಯಾವಾಗ ಅಂಬೇಡ್ಕರ್ರು ತಮ್ಮ ಆ ಎಲ್ಲ ವಿಷಯಗಳನ್ನು ಅವರು ಸಂವಿಧಾನದಲ್ಲಿ ನಿರೂಪಿಸಿದರು, ಆವಾಗ ದಲಿತರು, ಅಸ್ಪೃಶ್ಯರು ಅಂತ ನಾವು ಏನು ಉಲ್ಲೇಖ ಮಾಡ್ತೀವೋ ಅವರೆಲ್ಲರೂ ಸೇರಿ ಭಾರತ ಇದೊಂದು ಜಾತ್ಯತೀತ ಎತ್ತೆಯ ರಾಷ್ಟ್ರ ಆಗ್ತೈತಿ, ಯಾವುದೇ ಜಾತಿ ಭೇದಗಳು ಬೇಡ ಅಂಥೇಳಿ ಇವರೆಲ್ಲ ಹಿಂಗಾಗ್ತೈತಿ, ಭಾರತದಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಒಂದಾಗಿ ಬಾಳ್ತಾರ ಅನ್ನುವಂಥದ್ದನ್ನು ಈ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆವಾಗಲೇ ತಿಳಿಸ್ಕೊಟ್ಟಿದ್ದರು. ಇನ್ನು ಈ ಭೋಪಾಲ್ನ ಘೋಷಣೆ, ಬೆಂಗಳೂರಿನ ಘೋಷಣೆ ಆಗಬೇಕೆಂದು ನಡೆದಿರುವಂಥ ಕೆಲವೊಂದು ಹೋರಾಟಗಳು ಬಡವರನ್ನು ಬಡತನದಿಂದ ಮುಕ್ತಗೊಳಿಸುವ ಕಾರ್ಯವೇ ಆಗಿತ್ತು. ಈ ಷೇರುಗಳಲ್ಲಿ ಶ್ರೀಮಂತರ ಎಲ್ಲ ಪಾಲು ಎಲ್ಲ ಶ್ರೀಮಂತರದಾಗಿತ್ತು. ಇದು ದಲಿತರ ಅಂದರೆ ವಿಶಾಲ ಅರ್ಥದಲ್ಲಿ ಒಂದು ಬಡವ ಅಂಥೇಳಿ ನಾವು ಇಲ್ಲಿ ಕರಿಬೋದು. ಈ ಹೂಡಿಕೆಯಲ್ಲಿ ಎಲ್ಲರಿಗೂ ಪಾಲು ಸಿಗಬೇಕು, ಎಲ್ಲರೂ ಸರಿ ಸಮಾನರಾಗಬೇಕು, ಶ್ರೀಮಂತರು ಶ್ರೀಮಂತರಾಗಿ ಉಳಿಯದೆ ಬಡವರಿಗೂ ಅಲ್ಲಿ ಎಲ್ಲದರಲ್ಲಿ ಅವಕಾಶ ಸಿಗಬೇಕು, ಅವರಿಗೂ ಕೆಲಸ ಕಾರ್ಯಗಳೆಲ್ಲ ಸಿಗಬೇಕು ಅಂಥೇಳಿ ಒಂದು ದೊಡ್ಡ ಹೋರಾಟ ಭೋಪಾಲದಲ್ಲಿ ಆಗ್ತದೆ. ಆ ಭೋಪಾಲ್ನ ಘೋಷಣೆ ಆದಂತೆ ಬೆಂಗಳೂರಿನಲ್ಲಿಯೂ ಸಹ ಒಂದು ಘೋಷಣೆ ಆಗತೈತಿ. ಏನಂತಂದ್ರೆ ಎಲ್ಲರೂ ಸರಿಸಮವನ್ನಾಗಿ ಷೇರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂಥೇಳಿ. ನೋಡ್ರಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ಏನು ಕಾಲಜ್ಞಾನ ಅದಲ್ಲ, ಅದು ಕೇವಲ ಪ್ರಕೃತಿಗೆ ಅಷ್ಟೇ ಅಲ್ಲದೆ ರಾಜಕೀಯಕ್ಕೆ ಅಷ್ಟೇ ಅಲ್ಲದೆ ಮಾನವರ ಕುಲಕ್ಕೂ ಸಹ ಆ ಎಲ್ಲ ಕಾಲಜ್ಞಾನದ ಮಾಹಿತಿ ಸಂಪೂರ್ಣವಾಗಿ ಅವರ ಕಾಲಜ್ಞಾನದಲ್ಲಿ ದೊರೀತಾ ಹೋಗ್ತದೆ. ಹಿಂಗೆ ಹಲವಾರು ಜನ ಕಾಲಜ್ಞಾನಗಳನ್ನು ಬರೆದವರದಾರ. ನಮ್ಮ ಭಾರತದೊಳಗೂ ಸಾಕಷ್ಟು ಜನ ಅದಾರ, ನಮ್ಮ ಕರ್ನಾಟಕದೊಳಗೂ ಸಾಕಷ್ಟು ಜನ ಅದಾರ. ಈಗ ಪ್ರತಿ ವರ್ಷ ನೀವು ನೋಡಬಹುದು ಬಬಲಾದಿ ಸದಾಶಿವ ಮುತ್ಯಾರ ಕಾಲಜ್ಞಾನಗಳನ್ನು ಓದ್ಕೊಂತ ಹೋಗ್ತಾರೆ. ಅದು ಹೆಂಗೆ ಅಂತಂದರೆ, ಬಬಲಾದಿ ಸದಾಶಿವ ಮುತ್ಯಾರ ಕಾಲಜ್ಞಾನ ಅವರು ಆ ವರ್ಷದ ಕಾಲಕ್ಕೆ ಏನು ನಡೀತೈತಿ ಅನ್ನುವುದನ್ನು ಆ ಕಾಲಜ್ಞಾನದ ಒಂದೊಂದೇ ಪುಟವನ್ನು ಅವರು ಓದ್ತಾ ಹೋಗ್ತಾರೆ. ನೋಡ್ರಿ, ಆ ಪುಟದೊಳಗೆ ಏನು ಬರೆದಿರ್ತಾರೆ, ಅದನ್ನು ಏನು ಓದುತ್ತಾರೆ, ಆ ಓದಿರುವಂಥ ವಿಷಯ ಆ ವರ್ಷಕ್ಕೆ ಸಂಬಂಧಪಟ್ಟದ್ದಾಗಿರ್ತೈತಿ. ಆದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಹೆಂಗೈತಿ ಅಂತಂದರೆ, ಇವರು 5000 ಆಚೆಯ ನಂತರನೂ ಯಾವ ರೀತಿ ನಮ್ಮ ಭಾರತದೊಳಗೆ ಅಥವಾ ಇಡೀ ಭೂಮಿ ಮ್ಯಾಗ ಯಾವ್ಯಾವ ಘಟನೆಗಳು ಸಂಭವಿಸ್ತಾವು ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ಭಾಳ ದೊಡ್ಡದ ಪದ್ಯಗಳಲ್ಲಿ ಮತ್ತು ತತ್ವಗಳಲ್ಲಿ ಇವರು ಬರಿತಾ ಹೋಗ್ತಾರೆ. ಹಿಂಗೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರಿತಾ ಹೋಗ್ತಾರೆ. ಇದಷ್ಟೇ ಅಲ್ಲದೆ ಯಾವ್ಯಾವ ಸಾಮ್ರಾಜ್ಯಗಳು ತಲೆ ಎತ್ತಿ ನಿಲ್ತಾವೆ ಅನ್ನುವಂತಹದನ್ನು ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಒಂದು ಕಡೆ ಹೇಳ್ತಾರೆ ಅವರು, ವಿಶ್ವಕರ್ಮನ ನಿರ್ಮಾಣದಲ್ಲಿ ವಿಜಯನಗರ ವಿಸ್ತರಿಸತಯ್ಯ, ವಿಶ್ವವ್ಯಾಪಕ ವೀರ ವಸಂತರು ವಿಜಯನಗರದಲ್ಲಿ ಇರುತ್ತಾರಯ್ಯ ಅಂಥೇಳಿ. ಅಂದರೆ ಈ ನಮ್ಮ ಕರ್ನಾಟಕದೊಳಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವಪೂರಿತವಾಗಿ ಬೆಳೆಯಿತು ಅನ್ನೋದನ್ನು ಈ ಕಾಲಜ್ಞಾನದಲ್ಲಿ ಅವರು ಸೂಚಿಸಿದರು. ಅದಷ್ಟೇ ಅಲ್ಲದೆ ಈರುಳ್ಳಿಗೂ ಪ್ರದೇಶ ಕೊಡುವಂತಹ ಕಪಟಿ ಗುರುಗಳು ಬಹಳಷ್ಟು ಜನ ಆಗ್ತಾರೆ. ಈ ಕಪಟಿ ಗುರುಗಳನ್ನೆಲ್ಲ ಕಾಲಲ್ಲಿ ಒದೆಯುವ ಯಮನು ಕಪಟವಿಲ್ಲದೆ ನರರ ಕರುಣಿಸುತ್ತಾನಯ್ಯ ಅಂಥೇಳಿ ಅವರು ಭಾಳ ಚಂದ ಬರೀತಾರೆ. ಯಾಕಂದರೆ ಈ ಸಂದರ್ಭದೊಳಗೆ ನೋಡಬೇಕು ನಾವು ಹೆಂಗತ್ತಂದರೆ, ಈರುಳ್ಳಿಗೂ ಉಪದೇಶವನ್ನು ಮಾಡುವಂತಹ ಈ ಕಪಟಿ ಗುರುಗಳು ಬಹಳಷ್ಟು ಜನ ಈ ಸಮಾಜದೊಳಗೆ ಬೆಳೀತಾ ಹೋಗ್ತಾರೆ.
ಅದನ್ನು ನಾನು ಹೇಳಬೇಕಾದ ಅಂಶ ಏನು ಇಲ್ಲಿ ಯಾಕಂತಂದರೆ ಈಗಿನ ಸನ್ನಿವೇಶದೊಳಗೆ ಯಾವ ರೀತಿ ಗುರುಗಳು ಉದ್ಭವಿಸ್ಯಾರ, ಗುರುವಿನ ಕೆಲಸ ಏನು ಅನ್ನೋದನ್ನು ಬಿಟ್ಟು ಅವರು ಯಾವ ಹಾದಿ ತುಳಿದಾರ ಅನ್ನೋದನ್ನು ನೀವೆಲ್ಲ ದಿನಾಲೂ ವಾರ್ತೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ನೋಡ್ತಾ ಬಂದಿದ್ದೀರಿ. ಈ ಕಪಟಿ ಗುರುಗಳನ್ನೆಲ್ಲ ಕಾಲಲ್ಲಿ ಒದೆಯುವಂತಹ ಯಮ ಕಪಟವಿಲ್ಲದೆ ನರರ ಕರುಣಿಸುತ್ತಾನಯ್ಯ ಅಂತ ಹೇಳಿದರು. ಅಂದ್ರೆ ಇಂಥದನ್ನೆಲ್ಲ ತಡೆಗಟ್ಟಲಿಕ್ಕೆ ಒಬ್ಬ ಯಮ ಬಂದೇ ಬರ್ತಾನೆ. ಆದರೆ ಇಲ್ಲಿ ಯಮ ಅವ ಕೆಟ್ಟವನಾಗಿ ಬರುವುದಿಲ್ಲ. ಯಾರ ಕಪಟವಿಲ್ಲದೆ ನರರ ಏನು ಅದಾರಲ್ಲ, ಕಪಟವಿಲ್ಲದ ಏನು ಮನುಷ್ಯರು ಅದಾರಲ್ಲ, ಅವ್ರನ್ನ ಕಾಪಾಡಕ್ಕೆ ಯಮ ಬರ್ತಾನೋ ಅಂಥೇಳಿ ಅವರು ಉಲ್ಲೇಖ ಮಾಡ್ಯಾರ. ಅದು ಯಾರು ಬರ್ತಾರ, ಹೆಂಗೆ ಬರ್ತಾರ ಅಂಥೇಳಿ ನಿಮಗೆ ಈಗಾಗಲೇ ತಿಳಿದಿರಬಹುದು. ಬಲು ಥರದ ಯುದ್ಧಗಳು ಆದಾವು, ಅಂತಕನ ದೂತರು ಬರುತ್ತಾರಯ್ಯ, ಹೆಣ ರಾಶಿಗಳು ಪೃಥ್ವಿಯಲ್ಲಿ ಬಿದ್ದಾವು, ವಾಂತಿ ಭೇದಿಗಳಾಗಿ ಜನ ಸತ್ತಾರಯ್ಯ ಅಂಥೇಳಿ ಈ ಇದೊಂದು ಮಾತು ಬರ್ತದೆ. ಆತಂದರೆ ಯಾವಾಗ ನಮ್ಮ ಭಾರತದ ಮತ್ತು ಪಾಕಿಸ್ತಾನ ಯುದ್ಧ ಆಯಿತು, ಭಾರತ ಮತ್ತು ಚೀನಾ ಯುದ್ಧಗಳಾಯಿತು, ಆಮೇಲೆ ಅಂತರ್ಯುದ್ಧಗಳು ಏನು ನಮ್ಮ ಈ ಭಾರತದಲ್ಲೇ ಕೆಲವರು ಈ ಸಮಾಜದ ಒಡಕನ್ನು ಉಂಟು ಮಾಡಬೇಕಂಥೇಳಿ ಏನು ಕಾಣದ ಕೈಗಳು ಕೆಲಸ ಮಾಡ್ಲಿಕ್ಕತ್ತಾವಲ್ಲ, ಇದೆಲ್ಲವನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಈ ಹೆಣದ ರಾಶಿಯಲ್ಲಿ ಈ ಹೆಣದ ರಾಶಿಗಳು ಪೃಥ್ವಿಯಲ್ಲಿ ಬಹಳಷ್ಟು ಬೀಳ್ತಾವ ಅಂಥೇಳಿ ಹೇಳ್ಯಾರ. ಈ ಪ್ರಕೃತಿ ವಿಕೋಪಗಳನ್ನು ನಾವು ಇಲ್ಲಿ ತಿಳ್ಕೊಬೋದು. ಅದರ ಜೊತೆ ಒಂದು ಕಡೆ ಬರಗಾಲ, ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಭೂಕುಸಿತ, ಇನ್ನೊಂದು ಕಡೆ ಯುದ್ಧಗಳು, ಇವೆಲ್ಲ ಆಗುವಂತಹ ಮುನ್ಸೂಚನೆಯನ್ನು ಅವರು ಬಹಳ ಸ್ಪಷ್ಟವಾಗಿ ನೀಡಿದರು. ಅಮಿತ ಬಲ ಉಂಟು ಅಜ್ಞಾನದ ಮೊಳೆಗೆ ಕುರುಡನ ಹೆಗಲ ಮೇಲೆ ಕುಂಟನಿದ್ದಾನೆ, ದೊಡ್ಡವರಿಗೆಲ್ಲ ದಾರಿ ತೋರಲೆಂದೇ ಕುಂಟನ ಗುಣ ಕಂಡು ಬದುಕೋ ಕಾಳಿಕಾಂಬ ಹಂಸ ಕಾಳಿಕಾಂಬ ಅಂಥೇಳಿ. ಅಂದರೆ ಇದರ ಅರ್ಥ ನೋಡ್ರಿ, ಈ ಕುರುಡನಿಗೆ ದಾರಿ ತೋರಿಸ್ಲಕ್ಕ ಒಬ್ಬ ಕುಂಟ ಅದಾನ, ಅವನನ್ನು ನೀವು ನಂಬಿ ಏನಪ್ಪ ಅಂತಂದ್ರೆ ನೀವು ನಡೀರಿ, ಅವನು ನಿಮಗೆ ಒಳ್ಳೆ ಹಾದಿ ತೋರಿಸೇ ತೋರಿಸ್ತಾನೆ. ಕಿಟಕಿಯಿಂದಲೇ ಸೂರ್ಯ ಕಾಣುವಂತೆ ಹುಡುಕಬೇಕಿದೆ ಮೋಕ್ಷ ಆತ್ಮದಲ್ಲಿ, ಆತ್ಮವೆಂಬುದು ಕಿಟಕಿಗವು ಎಷ್ಟು ಬಾಗಿಲೋ ಕಾಳಿಕಾಂಬ ಹಂಸ ಕಾಳಿಕಾಂಬ ಅಂಥೇಳಿ ಒಂದು ಉಲ್ಲೇಖ ಬರ್ತದೆ. ಇದರ ಅನುವಾದದ ಕೃತಿಯಲ್ಲಿ ಕಾಲಜ್ಞಾನ ಪ್ರಧಾನವಾದ 170 ಪದ್ಯಗಳು ತತ್ವ ಸಿದ್ಧಾಂತಪರವಾದಂತಹ ಕಾಳಿಕಾಂಬ ಪದ್ಮರತ್ನ ಎಂಬ ಹೆಸರಿನ 56 ಪದ್ಯಗಳು, ಸಿದ್ಧ ಗುರುಬೋಧೆ ಎಂಬ ಹೆಸರಿನ 15 ಪದ್ಯಗಳು, ಹೀಗೆ ಒಟ್ಟು 241 ಪದ್ಯಗಳು ಅನುವಾದಗೊಂಡಾವೆ. ಇನ್ನು ಸಾಕಷ್ಟು ಏನಪ್ಪ ಅಂತಂದ್ರೆ ಅವರು ಅಂಶಗಳನ್ನು ತಿಳಿಸಿಕೊಟ್ಟಾರೆ. ಆ ಅಂಶಗಳನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಆ ಘಟನೆಗಳ ಆದ ನಂತರನೇ ಆ ಘಟನೆಗೆ ಮತ್ತು ಅವರು ನೀಡಿರುವಂತಹ ಆ ಪದ್ಯಕ್ಕೆ ಆ ತತ್ವಕ್ಕೆ ನಾವು ತುಲನೆ ಮಾಡಿ ನೋಡಿದಾಗ ಅವರು ಹೇಳಿರುವುದು ಎಲ್ಲ ನಿಜ ಅಂಥೇಳಿ ಗೊತ್ತಾಗ್ತದೆ. ಇನ್ನೊಂದು ಈ ಕಾಲಜ್ಞಾನದ ವಿಶೇಷ ಏನಪ್ಪ ಅಂತಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಅವು ಭಯವನ್ನು ಹುಟ್ಟಿಸಿದರೂ ಸಹ ಆ ಭಯದ ನಂತರ ಆ ಒಳ್ಳೆಯತನ ಏನು ಆಗತೈತಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅವರು ತಿಳಿಸಿ ಹೇಳಿದರು. ಯಾಕಂದರೆ ಈ ವ್ಯಾಸರಾಯರು ನಾವು ಏನು ಮೊದಲು ಕಾಲಜ್ಞಾನವನ್ನು ಭಾರತದ ಕಾಲಜ್ಞಾನವನ್ನು ಮೊದಲು ನಿರೂಪಿಸಿದವರು ವ್ಯಾಸರು ಅಂಥೇಳಿ ನಾನು ಮೊದಲೇ ಹೇಳಿದ್ದೆ. ಅವರು ಒಂದು ಕಡೆ ಬರೀತಾರೆ ಏನಪ್ಪ ಅಂತಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂಥೇಳಿ ಇದನ್ನು ನೀವು ಮಹಾಭಾರತದ ಒಂದು ವಾಕ್ಯದಲ್ಲಿ ನೀವು ಆ ಸನ್ನಿವೇಶದಲ್ಲಿ ಇದನ್ನು ಕೇಳಿರ್ತೀರಿ. ಈ ವ್ಯಾಸರು ಬರೆದಿರುವಂತಹ ಈ ಶ್ಲೋಕ ಒಂದು ಹಿಂಗೆ ಬರ್ತದಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂಥೇಳಿ. ಅಂದರೆ ಯಾವಾಗ ಧರ್ಮದ ಅಳಿವು ಆಗ್ತೈತಿ ಆವಾಗ ಮನುಷ್ಯರಿಂದ ಧರ್ಮವನ್ನು ಕಾಪಾಡಲಿಕ್ಕೆ ಆಗುವುದಿಲ್ಲ, ಆವಾಗ ಸಾಕ್ಷಾತ್ ಪರಮಾತ್ಮನೇ ಬಂದು ಆ ಧರ್ಮವನ್ನು ಎತ್ತಿ ಹಿಡಿತಾನೆ, ಆವಾಗ ಜನರಿಗೆ ಮುಂದೆ ಒಳ್ಳೆಯದಾಗ್ತಾ ಹೋಗ್ತೈತಿ. ಯಾರು ಅನ್ಯಾಯ ಅಕ್ರಮಗಳನ್ನು ಮಾಡ್ತಿರ್ತಾರ ಅವರಿಗೆಲ್ಲ ಶಿಕ್ಷೆ ಆಗ್ತೈತಿ, ಯಾರು ಸತ್ಕಾರ್ಯಗಳನ್ನು ಮಾಡ್ತಾ ಭಯಭಕ್ತಿಯಿಂದ ಬದುಕಲಾತಾರಲ್ಲ ಅವರನ್ನು ದೇವರು ರಕ್ಷಣೆ ಮಾಡೇ ಮಾಡ್ತಾನೆ ಅಂಥೇಳಿ ಆ ಉಲ್ಲೇಖ ಆ ರೀತಿ ಇದೆ. ಆದರೆ ಅವರು ಯಾವಾಗ ಈ ಭೂಮಿ ಮ್ಯಾಗ ಪರಮಾತ್ಮನ ಅವತಾರ ಆಗತೈತಿ ಅನ್ನೋದು ಇದು ಅಸ್ಪಷ್ಟ.
ಇದೇ ಸಂದರ್ಭದಾಗ ಆಗ್ತೈತೋ, ಇನ್ನೂ 100 ವರ್ಷ ಬಿಟ್ಟಾಗ್ತೈತೋ, ಇನ್ನೂ ಎಷ್ಟು ವರ್ಷ ಬಿಟ್ಟಾಗ್ತೈತೋ ಅದು ಇನ್ನೂ ಅಸ್ಪಷ್ಟ. ಆದರೆ 5000 ವರ್ಷಗಳವರೆಗೆ ನಡೆಯುವಂತಹ ಈ ಭೂಮಿಯ ಮೇಲಿನ ಸನ್ನಿವೇಶಗಳನ್ನು ಅವರು ಎಳೆ ಎಳೆಯಾಗಿ ಕಾಲಜ್ಞಾನದಲ್ಲಿ ಬರಿತಾ ಹೋಗ್ತಾರೆ. ಈಗ ಎಷ್ಟು ವರ್ಷ ಆಯಿತು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತದ. ಇನ್ನೂ ಎಷ್ಟು ವರ್ಷಗಳನ್ನು ನಾವು ಕಾಯಬೇಕು, ಯಾವಾಗ ಆ ಕಲ್ಕಿಯ ಅವತಾರ ಭೂಮಿ ಮ್ಯಾಗ ಆಗ್ತೈತಿ ಅನ್ನೋದನ್ನು ಅಲ್ಲಿವರೆಗೆ ಕಾದು ನೋಡಬೇಕಾಗ್ತೈತಿ. ಆವಾಗ ನಾವಿದ್ರೂ ಆಯಿತು, ಇಲ್ಲದಿದ್ದರೆ ಮುಂದಿನ ಪೀಳಿಗೆ ಅದನ್ನು ಅನುಭವಿಸ್ತದೆ. ಯಾಕಂದರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳೇ ತಮ್ಮ 11ನೇ ಅವತಾರವನ್ನು ಎತ್ತಿ ಬರ್ತಾರಂಥೇಳಿ ಉಲ್ಲೇಖ ಮಾಡಿರುವಂಥ ವಿಷಯಗಳನ್ನು ಈಗಾಗಲೇ ನೀವು ಕೇಳಿದ್ದೀರಿ. ಅವರು ಒಂದು ಕಡೆ ಹೇಳ್ತಾರೆ, ಹೇಳಲಿಲ್ಲೆಂದು ಹೋದಿರಿ ನರರೇ, ಗುರುವನ್ನು ಸೇರಿ ನಮಿಸಲು ಬದುಕ ತಿಳಿದಿರಿ ಅಂಥೇಳಿ. ಅಂದರೆ ಇಷ್ಟೆಲ್ಲ ನಾನು ಹೇಳಿದ್ದೀನಿ, ಹೇಳಿದ್ದನ್ನು ನೀವು ಹೇಳಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿರಿ, ಈ ಹೇಳಿರುವಂಥ ವಿಷಯಗಳನ್ನೆಲ್ಲ ನೀವು ಮನಗಂಡು ಅರಿತುಕೊಂಡು ನೀವು ಚಂದಂಗೆ ಬಾಡ್ರಿ, ಸಮಾಜದೊಳಗೆ ಯಾವುದೇ ರೀತಿಯ ಅನ್ಯಾಯ ಅಕ್ರಮಗಳನ್ನು ಮಾಡದೆ ಒಂದಾಗಿ ಇರ್ರಿ ಅನ್ನುವಂಥ ಸಂದೇಶವನ್ನು ಈ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡ್ಯಾರ. ಯಾವುದೇ ಭೂಮಿ ಮ್ಯಾಗ ಘಟನೆ ನಡೆದರೂ ಮೊದಲ ಏನಪ್ಪ ಅಂತಂದ್ರೆ ಆ ಕಾಲಜ್ಞಾನದ ತುಲನೆ ಆಗುವುದು ಎಲ್ಲಿ ಅಂತಂದ್ರೆ ಅದು ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳವರ ಮಠದಲ್ಲೇ ಆಗ್ತದೆ. ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿ ಕಾಲಜ್ಞಾನವನ್ನು ಭಾಳಷ್ಟು ಜನ ಬರೆದಾರ, ಆದರೆ ಸ್ಪಷ್ಟವಾಗಿ ನಿಖರವಾಗಿ ಉಲ್ಲೇಖ ಇರುವಂತಹ ಕಾಲಜ್ಞಾನ ಇದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಅಂಥೇಳಿ ನಾನಿಲ್ಲಿ ಹೇಳ್ತೀನಿ. ಹಲವಾರು ವಿಷಯಗಳನ್ನು ನಾವಿನ್ನೂ ಸಾಕಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯವನ್ನು ಮುಗಿಸ್ತೇನೆ. ನಮಸ್ಕಾರ.